ಇವತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದಾಗಿ ಫೆಬ್ರವರಿ 6ನೇ ತಾರೀಕು ಬೆಂಗಳೂರಿನಲ್ಲಿ ರೈತರ ಸಾಲ ಮನ್ನಾ ಕುರಿತು ಕಬ್ಬಿಗೆ FRP ದರ ಮರುಪರಿಶೀಲನೆ, MSP ದರ ಜಾರಿಗೆ ಬರಬೇಕು, ಕಬ್ಬಿಗೆ FRP ದರ ಕೇಂದ್ರ ಸರ್ಕಾರ ಮರುಪರಿಶೀಲನೆ ಮಾಡಿ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು, ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಬರಗಾಲದಿಂದ ಸಾಯುತ್ತಿರುವ ರೈತನಿಗೆ ಕನಿಷ್ಠ 2,000 ರೂಪಾಯಿ ಭಿಕ್ಷಾ ರೂಪದ ಪರಿಹಾರ ಹಣ ಕೊಟ್ಟಿದ್ದಾರೆ. ನಾಚಿಕೆ ಆಗಬೇಕು ರಾಜ್ಯ ಸರ್ಕಾರಕ್ಕೆ. ರೈತರ ಪರವಾಗಿ ಆಡಳಿತ ನಡೆಸುವುದಾಗಿ ಹೇಳಿ ರಾಜ್ಯದ ರೈತರನ್ನು ಮಂಡು ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ರೈತ ಸಾಯ್ತಾ ಇದ್ದಾನೆ, ಕನಿಷ್ಠ ಭಿಕ್ಷಾ ರೂಪದಾಗ 2,000 ಯಾವ ನ್ಯಾಯ ಸ್ವಾಮಿ ಇದು? ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕನಿಷ್ಠ 1 ಎಕರೆಗೆ 25,000 ರೂಪಾಯಿ ಪರಿಹಾರ ಹಣ ಕೊಡಬೇಕು. ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಕಬ್ಬಿಗೆ ಒಂದು ಸೂಕ್ತವಾದ ಬೆಲೆ ನಿಗದಿಪಡಿಸಬೇಕು. 2023-24 ಸಾಲಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಕಾರ್ಖಾನೆ ಪ್ರಾರಂಭಗಳಾಗಿ ಮುಕ್ತಾಯ ಹಂತಕ್ಕೆ ಬಂದು ತಲುಪಿವೆ. ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಕಟಾವು ಸಾಗಾಣಿಕೆ ಬೆಲೆ ನಿಗದಿಪಡಿಸಕ್ಕಾಗ್ತಾ ಇಲ್ಲ. ಯಾವ ಸೀಮೆ ಆಡಳಿತ ಇದು? ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ರೈತರ ಏಳಿಗೆಯನ್ನು ಬಯಸಲು ಪ್ರಯತ್ನಿಸಿ, ಇಲ್ಲಾದ್ರೆ ನಿಮಗೆ ಮುಂದಿನ ಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.